ಹಾಯ್, ಹಲೋ ಎಲ್ಲ ವಿದ್ಯಾರ್ಥಿಗಳಿಗೆ, ನಮ್ಮ ಚಾನಲ್ಗೆ ಸ್ವಾಗತ. KCET 2022 ಸಂಬಂಧಿಸಿದಂತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವರು ಕೆಲವೊಂದು ಇನ್ಸ್ಟ್ರಕ್ಷನನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ಈ ಇನ್ಸ್ಟ್ರಕ್ಷನನ್ನು ವಿದ್ಯಾರ್ಥಿಗಳು ಕಂಪಲ್ಸರಿ ಫಾಲೋ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ನಿಮ್ಮ ಪರೀಕ್ಷೆಗೆ ಸೇರಿಸೋದಿಲ್ಲ. ಈ ಇನ್ಸ್ಟ್ರಕ್ಷನ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ನೋಡ್ಬೋದು. ಮೊದಲದಾಗಿ KE ಡೈರೆಕ್ಟರ್ ಅವರು ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ. ನಿಮಗೆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಸೆಂಟರ್ಗಳನ್ನು ಅಲೋಕೇಟ್ ಮಾಡಿದ್ದಾರೆ. 400ಕ್ಕೂ ಅಧಿಕ ಎಕ್ಸಾಮ್ ಸೆಂಟರ್ಗಳು ಕೂಡ ಇರ್ತವೆ ಕರ್ನಾಟಕ ರಾಜ್ಯದಂಥ. 400ಕ್ಕೂ ಅಧಿಕ ಎಕ್ಸಾಮ್ ಸೆಂಟರ್ಗಳು ಇರ್ತವೆ, ಬಹುಶಃ ಆಲ್ಮೋಸ್ಟ್ ಎಲ್ಲ ಸರ್ಕಾರಿ ಕಾಲೇಜುಗಳಾಗಿರ್ತವೆ. ಕೆಲವೊಂದು ಕಡೆ ಎಲ್ಲೆಲ್ಲಿ ಜಾಗ ಸಿಗೋದಿಲ್ಲ, ಆ ಜಾಗದಲ್ಲಿ ಪ್ರೈವೇಟ್ ಕಾಲೇಜುಗಳನ್ನು ಅಲೋಕೇಟ್ ಮಾಡ್ತಾರೆ. ಮತ್ತು ಈಗ 7 ಜಿಲ್ಲೆಗಳಲ್ಲಿ ಮಾತ್ರ ಕನ್ನಡ ಪರೀಕ್ಷೆ ಬರೀತಾ ಇದ್ದಾರೆ, ಕನ್ನಡ CET 7 ಜಿಲ್ಲೆಗಳಲ್ಲಿ ಮಾತ್ರ ಬರ್ತಿದ್ದಾರೆ. ಇನ್ನು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬೇರೆ ಬೇರೆ ವಿಷಯಗಳು ಕೂಡ ಬರಿತಾ ಇದ್ದಾರೆ, ಎಲ್ಲ ವಿಷಯಗಳು ಕೂಡ ಬರಿತಾ ಇದ್ದಾರೆ. ಕನ್ನಡ ಪರೀಕ್ಷೆ ಮಾತ್ರ 7 ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳು ಮಾತ್ರ ಬರಿತಿರ್ತಾರೆ. ನಂತರ ಇವರು ಮೇಯ್ನಾಗಿ ಏನು ಹೇಳಿದ್ರು ಅಂದರೆ, ಇಲ್ಲಿ ಡ್ರೆಸ್ ಕೋಡ್ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಕಂಪಲ್ಸರಿ ಡ್ರೆಸ್ ಕೋಡನ್ನು ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಯಾವುದೇ ರೀತಿ ಫುಲ್ ತೊಳೆಯೋದಷ್ಟು ಡ್ರೆಸ್ಗಳನ್ನು ಹಾಕೋಬರ್ಬೋದು. ಇನ್ಕ್ಲೂಡಿಂಗ್ ಗರ್ಲ್ಸ್ ಕೂಡ ಯಾವುದೇ ರೀತಿ ಫುಲ್ ಡ್ರೆಸ್ಸಸ್ ಹಾಕೋಬರಂಗಿಲ್ಲ. ನಿಮ್ಮ ಮೊಣಕೈವರೆಗೂ ಮಾತ್ರ ನಿಮ್ಮ ಡ್ರೆಸ್ಸಸ್ ಹಾಕೋಬೇಕಾಗುತ್ತೆ. ಯಾವುದೇ ರೀತಿ ಫುಲ್ ಡ್ರೆಸ್ಸಸ್ ಹಾಕೋಬ್ರಕ್ಕೆ ಪ್ರಯೋಜನ ಇಲ್ಲ. ಯಾವುದೇ ರೀತಿ ಶೂ ಗಿವ್ಗೆ ಪ್ರಯೋಜನ ಇಲ್ಲ, ನಾರ್ಮಲ್ ಡ್ರೆಸ್ ಹಾಕೋಬೇಕಾಗುತ್ತೆ. ಮತ್ತು ತಲೆ ಮತ್ತು ಕಿವಿ ಮುಚ್ಚುವ ಡ್ರೆಸ್ಗಳು ಯಾವುದೂ ಕೂಡ ಹಾಕೋಬರಂಗಿಲ್ಲ. ತಲೆ ಕಿವಿ ಮುಚ್ಚೋ ಡ್ರೆಸ್ಗಳು ಕೂಡ ಯಾವುದೂ ಹಾಕೋಬರಂಗಿಲ್ಲ. ಮತ್ತು ನೀವು ಯಾವುದೇ ರೀತಿ ಮೆಟಲ್ಸ್ಗಳು ಮೆಟಲ್ಸ್ ಇನ್ಸೈಡ್ ಅಲೋ ಇಲ್ಲ. ಯಾವುದೇ ರೀತಿ ವಾಚಸ್ ಆಗಿರ್ಬೋದು, ಚೈನ್ಸ್ ಆಗಿರ್ಬೋದು, ಯಾವುದೇ ರೀತಿ ಮೆಟಲ್ಗಳು ಇನ್ಸೈಡ್ ಅಲೋ ಇಲ್ಲ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಫುಲ್ ಡ್ರೆಸ್ಸಸ್ ಹಾಕೋಬರಂಗಿಲ್ಲ, ಮೊಣಕೈ ಅಷ್ಟೇ ಡ್ರೆಸ್ಗಳು ಹಾಕೋಬರ್ಬೇಕು. ಯಾವುದೇ ಮೆಟಲ್ಸ್ಗಳನ್ನು ಅಲೋ ಮಾಡೋಂಗಿಲ್ಲ. ಯಾವುದೇ ವಾಚ್ ಗಿಜ್ ಇನ್ಕ್ಲೂಡಿಂಗ್ ತಾಳಿ ಕೂಡ ಯಾವುದು ಕೂಡ ಒಳಗೆ ಅಲೋ ಮಾಡೋದಿಲ್ಲ. ಮತ್ತು ಎಕ್ಸಾಮಿನರ್ಸ್ ಇರ್ತಾರಲ್ಲ, ಅವರಿಗೆ ಎಕ್ಸಾಮ್ ಸೆಂಟರ್ಗಳನ್ನು ಅಲೋಕೇಟ್ ಮಾಡಿರ್ತಾರೆ. ಇನ್ವಿಜಿಲೇಟರ್ ಕೂಡ ಅವರವರ ಸೆಂಟರ್ಗಳನ್ನು ಅಲೋಕೇಟ್ ಮಾಡಿರ್ತಾರೆ. ಅವರಿಗೆ ಯಾವುದೇ ರೀತಿ ನಮಗೆ ಇದೇ ಸೆಂಟ್ರು ಅಂತ ಮಾಹಿತಿ ಬಂದಿರೋದಿಲ್ಲ. ಯಾವುದೇ ರೀತಿ ಲೀಕ್ ಔಟ್ ಕೂಡ ಆಗೋದಿಲ್ಲ ಪೇಪರ್ ಅಂತ ಮಾಹಿತಿ ಬರ್ತಾ ಇದೆ.